ಹಾಯ್ ಫ್ರೆಂಡ್ಸ್, ಈ 3D ಝೂಮ್ ಇದೆಯಲ್ಲ, ಇದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ತುಂಬಾ ವೈರಲ್ ಆಗ್ತಿರುವಂಥದ್ದು. ಇದನ್ನು ಎಡಿಟ್ ಮಾಡುವುದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಆಲ್ಗೆ ಸೆಲೆಕ್ಟ್ ಮಾಡಿ. ಬನ್ನಿ ಪ್ರಿವ್ಯೂ ಜೊತೆ ವಿಡಿಯೋವನ್ನು ಶುರು ಮಾಡೋಣ. ನಿಮಗೆ ತ್ರೀ ಡಿ ಜೂಮ್ ವಿಡಿಯೋ ಎಡಿಟ್ ಮಾಡೋದು 3 ಆ್ಯಪ್ನ ಅವಶ್ಯಕತೆ ಇದೆ. ಒಂದು ಕ್ಯಾಪ್ಕಟ್, ಇನ್ನೊಂದು ಸ್ಕ್ರೀನ್ ರೆಕಾರ್ಡರ್, ಯಾವುದೇ ಸ್ಕ್ರೀನ್ ರೆಕಾರ್ಡರ್ ಆಗುತ್ತೆ, ಇನ್ನೊಂದು VPN ಆ್ಯಪ್. ಇವು 3 ನಿಮ್ಮ ಬಳಿ ಇದ್ದರೆ ಈ 3D ಜೂಮ್ ವಿಡಿಯೋವನ್ನು ಎಡಿಟ್ ಮಾಡೋದು ಸುಲಭವಾಗುತ್ತೆ. ಮೊದಲಿಗೆ ನೀವು VPN ಅನ್ನು ಓಪನ್ ಮಾಡಿ. ಓಪನ್ ಮಾಡಿದ ಮೇಲೆ ಈ ರೀತಿಯಾದ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕಂಟಿನ್ಯೂ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕನೆಕ್ಟೆಡ್ ಅಂತೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಒಂದು ಚಿಕ್ಕ ಅಡ್ವರ್ಟೈಸ್ ಬರುತ್ತೆ. ಹಾಗೆ ಇಲ್ಲಿ ಮೇಲ್ಗಡೆ ನೋಡಿ ತಪ್ಪಾಗಿ ಕಾಣಿಸ್ತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು ಕನೆಕ್ಟೆಡ್ ಅಂತ ಆಗಿದೆ. ಹಾಗೆ ಇದನ್ನು ತೆಗೆದುಬಿಟ್ಟು ಕ್ಯಾಪ್ಕಟ್ ಆ್ಯಪನ್ನು ಓಪನ್ ಮಾಡಿ. ಕ್ಯಾಪ್ಕಟ್ ಆ್ಯಪ್ ಓಪನ್ ಮಾಡಿದ ಮೇಲೆ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಫೋಟೋಸ್ಗೆ ಹೋಗಿ ನಿಮಗೆ ಯಾವ ಫೋಟೋ ಬೇಕು ಆ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಕ್ಯಾರಿಮಿನಾಟಿ ಫೋಟೋವನ್ನು ಸೆಲೆಕ್ಟ್ ಮಾಡ್ತಿದ್ದೇನೆ. ಇದಾದ ಮೇಲೆ ಇಲ್ಲಿ ಲಾಸ್ಟಿಗೊಂದು ಬ್ಲ್ಯಾಕ್ ಕಲರ್ ಆಗಿ ಕಾಣ್ತಿದ್ದೆಲ್ಲ, ಇದನ್ನು ಡಿಲೀಟ್ ಮಾಡಿ. ವಿಡಿಯೋವನ್ನು ಸ್ವಲ್ಪ ದೊಡ್ಡ ಮಾಡಿ. ಈ ಫೋಟೋವನ್ನು ಈ 3D ಜೂಮ್ ಇದೆಯಲ್ಲ, ಇದು ಫೋಟೋಗೆ ಮಾತ್ರ ಆಗುತ್ತೆ, ವಿಡಿಯೋಗೆ ಇದು ಸಪೋರ್ಟ್ ಆಗೋಲ್ಲ. ಇದಾದ ಮೇಲೆ ನೀವು ಸ್ಕ್ರೀನ್ ರೆಕಾರ್ಡನ್ನು ಆನ್ ಮಾಡಿ. ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡಿದ ಮೇಲೆ ಇಲ್ಲಿ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ಸ್ಟೈಲ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 3D ಜೂಮ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಲೋಡ್ ಆಗ್ತಾಯಿದೆ. ನೋಡ್ತಾ ಇರ್ಬೋದು. ಹಾಗೆ ಬ್ಯಾಕ್ ಬಂದು ಪೂರ್ತಿಯಾಗಿ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ ಮೇಲೆ ಇಲ್ಲಿ ಎಫೆಕ್ಟ್ ಅಂತೆಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಎಫೆಕ್ಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪಾರ್ಟಿ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ಸ್ಕ್ರೋಲ್ ಮಾಡ್ತಾ ಹೋಗಿ ಇಲ್ಲಿ ಕೆಳಗಡೆ ಸ್ಟ್ರಾಪ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ರೈಟ್ ಮಾರ್ಕನ್ನು ಒತ್ತಿ. ಹಾಗೆ ಈ ರೀತಿಯಾಗಿದೆ, ನೋಡ್ತಾ ಇರ್ಬೋದು. ಹಾಗೆ ನೀವು ಇಲ್ಲಿ ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡಿದ್ರಲ್ಲ, ಅದನ್ನು ಆಫ್ ಮಾಡಿ. ಆಫ್ ಮಾಡಿದ ಮೇಲೆ ಇನ್ನೊಮ್ಮೆ ಕ್ಯಾಪ್ಕಟ್ಟನ್ನು ಓಪನ್ ಮಾಡಿ. ಇಲ್ಲಿ ನೀವು ಪ್ರಾಜೆಕ್ಟ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಅಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡಿದ್ರಲ್ಲ, ಆ ವಿಡಿಯೋವನ್ನು ಆ್ಯಡ್ ಮಾಡಿ. ಆ್ಯಡ್ ಮಾಡಿದ ಮೇಲೆ ಇಲ್ಲಿ ನೀವು ಮೊದಲಿಗೆ ಸ್ಟಾರ್ಟಿಂಗ್ ಇದ್ದ ಲೇಯರನ್ನು ಕಟ್ ಮಾಡಿ. ಇದನ್ನು ಡಿಲೀಟ್ ಮಾಡಿ. ಇದಾದ ಮೇಲೆ ಮಾಡ್ತೇನೆ, ಅದು ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಿತ್ತು. ನಿಮಗೂ ಕೂಡ ಸಾಂಗ್ ಬೇಕಂದರೆ ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಸಿಗುತ್ತೆ. ಈ ರೀತಿ ಆದಮೇಲೆ ಇಲ್ಲಿ ನಿಮಗೆ ಕೆಳಗಡೆ ಎಕ್ಸ್ಟ್ರಾಕ್ಟ್ ಆಡಿಯೋ ಅಂತ ಇದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡ್ತಾ ಇರ್ಬೋದು ಸಾಂಗ್ ಬೇರೆ ವಿಡಿಯೋ ಬೇರೆ ಆಗಿದೆ. ಈ ವಿಡಿಯೋವನ್ನು ಡಿಲೀಟ್ ಮಾಡಿ. ಡಿಲೀಟ್ ಮಾಡಿದ ಮೇಲೆ ಇಲ್ಲಿ ನಿಮ್ಮ ವಿಡಿಯೋ ಎಲ್ಲಿ ಪ್ಲೇ ಆಗುತ್ತಲ್ಲ ಅಲ್ಲಿ ಕಟ್ ಮಾಡಿ. ನಿಮ್ಮ ವಿಡಿಯೋ ಎಲ್ಲಿ ಪ್ಲೇ ಆಗುತ್ತೆ ಅಲ್ಲಿ ಕಟ್ ಮಾಡಿ. ಕಟ್ ಮಾಡಿದ ಮೇಲೆಲ್ಲ ಈ ಬೀಟಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಅದನ್ನು ಹಾಕಲಿಕ್ಕೆ ನೀವು ಇಲ್ಲಿ ಈ ಆಡಿಯೋ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲೊಂದು ಬಾವುಟ ಚಿತ್ರ ಕಾಣಿಸಿದ್ದೆಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಸಾಂಗ್ ಪ್ಲೇ ಮಾಡಿ. ರೈಟ್ ಮಾರ್ಕ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ बीट ಇದೆಯಲ್ಲ बीट ಎಲ್ಲಿ ತನ ಬರುತ್ತೋ ಅಲ್ಲಿ ತನ ನೀವು ಫಾಸ್ಟ್ ಮಾಡ್ತಾ ಹೋಗಿ ವಿಡಿಯೋವನ್ನು. ನೋಡಿ ಇಲ್ಲಿಗೆ ಬಂದಿದೆ. ಹಾಗೆ ಈಗ ವಿಡಿಯೋವನ್ನು ಪ್ಲೇ ಮಾಡಿ. ಹಾಗೆ ಇದು ಹೆಚ್ಚಿದ ಲೇಯರ್ ಅನ್ನು ಕಟ್ ಮಾಡಿ. ವಿಡಿಯೋ ಸಕ್ಸಸ್ಫುಲ್ ಆಗಿದೆ.